ಪರೀಕ್ಷೆಯ ಭಯ ಅನ್ನುವಂತಹ ವಿಚಾರದ ಬಗ್ಗೆ ನಮ್ಮೊಟ್ಟಿಗಿದ್ದಾರೆ ವ್ಯಕ್ತಿತ್ವ ವಿಕಸನ ತರಬೇತುದಾರರು ಆದರ್ಶ ಬೆನಕಪ್ಪ ಬಸವರಾಜ್ ಅವರು ಸರ್ ಬಹಳ ಜನ ಏನ್ ಕೇಳ್ತಾರೆ ಗೊತ್ತಾ ನಾನು ಬೆಳಗ್ಗೆ ಓದ್ಬೇಕಾ ಸಂಜೆ ಓದ್ಬೇಕಾ ಯಾವ ಹೊತ್ತಲ್ಲಿ ಓದಿದ್ರೆ ಚೆನ್ನಾಗಿರುತ್ತೆ ನೆನಪಿರುತ್ತೆ ಮತ್ತೆ ಯಾವ ತರ ಓದ್ಬೇಕು ಎಲ್ಲಿ ಕುತ್ಕೊಂಡು ಓದ್ಬೇಕು ಏನ್ ತಿನ್ಬೇಕು ಓದಿದ್ದಲ್ಲ ಏನ್ ಪುಳಿಬೇಕಂದ್ರೆ ಅಂತ ಎಲ್ಲ ಇತರ ಪ್ರಶ್ನೆಗಳಿರುತ್ತೆ ಸಾಮಾನ್ಯ ನೀವ್ ಹೇಳಿದ ತಕ್ಷಣ ಸ್ವಲ್ಪ ನಗು ಬಂದಿದೆ ಏನಕ್ಕೆ ತುಂಬಾ ಜಾಸ್ತಿ ಪ್ರಶ್ನೆ ಬರೋದು ಇದೇನೆ ಸೊ ಇದಕ್ಕೇನು ಅಂತಂದರೆ ನಾವು ಯಾವಾಗಲೂ ಪ್ರತಿಯೊಬ್ಬ ಮಾನವ ಪ್ರತಿಯೊಬ್ಬ ಮನುಷ್ಯನು ಯುನೀಕ್ ಇವಾಗ ನೀವಿರೋಕ್ಕೆ ನಾನು ಹೇಳೋಕ್ಕಾಗಲ್ಲ ನಾನಿದ್ದಾಗ ನೀವಿರೋಕ್ಕಾಗಲ್ಲ ಮೊದ್ಲಿಂದ ಮೊದಲೇ ಮೊದಲೇ ಮೊದಲು ಹೇಳೋರು ಸರ್ಕ್ಯಾಡಿಯನ್ ರಿದಮ್ ಅಂತ ಇದೆ ನಮ್ಮ ದೇಹ ಒಂದು ರಿದಮಿಗೆ ಸೆಟ್ ಆಗಿರುತ್ತೆ ನೀವು ಹತ್ತು ಗಂಟೆಗೆ ಮಲ್ಕೊಂಡು ಎಂಟು ಎಂಟೂವರೆ ಒಂಬತ್ತು ಗಂಟೆಗೆ ನಾವು ಮಲ್ಕೊಂಬಿಡ್ಬೇಕು ನಾಲ್ಕು ಗಂಟೆಗೆ ಎದಳಬೇಕು ಅಂತ ಹೇಳ್ತಾರೆ ಬಟ್ ಇವತ್ತಿನ ಕಾಲದಲ್ಲಿ ಅದು ನಿಜವಾಗ್ಲೂ ಸಾಧ್ಯವೇ ಅನ್ನೋದು ಪ್ರಶ್ನೆ ಬರುತ್ತೆ ಸೊ ಒಬ್ಬೊಬ್ಬರಿಗೆ ಸೂರ್ಯ ಇದ್ದಾಗ ಏನೋ ಒಂಥರ ಒಂದು ಜೋಶ್ ಬರುತ್ತೆ ನಾನು ಅದನ್ನು ಕಣ್ಣಾರೆ ಕಂಡು ನೋಡಿದ್ದೀನಿ ಕಂಡಿದ್ದೀನಿ ಅದ್ರ ಏನು ಅಂತಂದರೆ ಒಬ್ಬೊಬ್ರು ನಾಕ್ಟರ್ನಲ್ಸ್ ಇರ್ತಾರೆ ಅಂದರೆ ಬರೀ ರಾತ್ರಿ ಹೊತ್ತು ಆ್ಯಕ್ಟಿವ್ ಇರ್ತಾರೆ ಒಬ್ಬೊಬ್ರು ಅರ್ಲಿ ಬರ್ಡ್ಸು ಬೆಳಗ್ಗೆಯಿಂದ ಎಲ್ಲ ಆ್ಯಕ್ಟಿವ್ ಇರ್ತಾರೆ ರಾತ್ರಿ ಒಂಬತ್ತು ಗಂಟೆ ಒಂಬತ್ತುವರೆ ಹತ್ತು ಗಂಟೆ ಮೇಲೆ ಏನೇ ಆದರೂ ಕೂತಿದ ಕಡೆಯೇ ಬೇಕುಗೊಳಿಸ್ತಾ ಇರ್ತಾರೆ ಹೊರತು ಅವ್ರಿಗೆ ನಿದ್ದೆವಂತೂ ಫೈಟ್ ಮಾಡೋಕ್ಕಾಗಲ್ಲ ಒಬ್ಬೊಬ್ಬರು ಎದ್ದಿರೋದೇ ಒಂದುವರೆಗೆ ಎದ್ದಿರ್ತಾರೆ ಬಟ್ ಅವ್ರು ರಾತ್ರಿ ಹತ್ತು ಗಂಟೆಗೆ ಫುಲ್ಲು ನಾನು ಆ ಥರ ನಾನು ನನಗಂಗೆ ನಾನು ತುಂಬ ಜಾಸ್ತಿ ತುಂಬ ಕೆಲಸ ಮಾಡೋದು ತುಂಬ ಫೋಕಸ್ ಮಾಡೋದೇ ನಾನು ಬ ಒಂದುವರೆ ಬೆಳಿಗ್ಗೆ ಒಂದೂವರೆ ಎರಡು ಗಂಟೆ ಬೆಳಗಿನ ಜಾವದಲ್ಲಿ ಸೊ ನಾವು ನಮಗೆ ಯಾವಾಗ ನಮಗೆ ಓದೋ ಓದ್ತಾರದ ಹತ್ತತ್ತೆ ಅನ್ನೋದನ್ನು ನಾವು ಅದನ್ನು ಫಸ್ಟು ನಮಗೆ ನಾವು ಅರಿವು ಮಾಡ್ಕೋಬೇಕು ಅರಿವು ಮಾಡ್ಕೊಳಾದ್ಮೇಲೆ ಪೇರೆಂಟ್ಸಿಗೆ ಹೇಳಿ ಪೇರೆಂಟ್ಸ್ ಶುಡ್ ಸಪೋರ್ಟ್ ದಟ್ ಡಿಸಿಷನ್ ಹೇ ನೀನು ಹಂಗೆಲ್ಲ ಮಾಡೋಂಗಿಲ್ಲ ನೀನು ಏನು ರಾತ್ರಿಯೆಲ್ಲ ಒಳ್ಳೆ ದೆವ್ವ ಥರ ಇದ್ದಿರ್ತೀನಿ ನೀನು ಮಲ್ಕೋ ಹೋಗೋ ಬೆಳಗ್ಗೆ ಎತ್ಕೊ ಇದಳು ಅದು ಅವ್ರು ನಮ್ಮ ತಂದೆಗೆ ಸರಿ ಅದು ನನಗೆ ಸರಿ ಇರಲಿಲ್ಲ ನಮ್ಮ ತಂದೆ ನನಗೆ ಅದು ಒಂಥರ ಭಯ ಬಿಡಿಸ್ಬಿಟ್ಟು ಆರ್ಡ್ರ್ ಮಾಡಿಬಿಟ್ಟು ನೀನು ಹಿಂಗೆ ಮಾಡಬೇಕು ಅಂತಂದಾಗ ನನಗೆ ಓದಕ್ಕೆ ಆಗ್ತಾ ಇಲ್ಲ ಏನೇ ಓದ್ರು ಇರಲಿಲ್ಲ ಇವನಿಗೆ ಡಿಸ್ಲೆಕ್ಸ್ ಆಗಿ ಬಂದುಬಿಟ್ಟಿದ್ಯೋ ಇವನಿಗೆ ಓದೋಕ್ಕೆ ಬರದೇನೋ ಅರ್ಥನೇ ಆಗಲ್ವೇನೋ ಅನ್ನೋ ಲೆಕ್ಕಕ್ಕೆ ಮನೇಲಿ ನೆದ್ಬಿಡುತ್ತೆ ಸೈಕ್ಯಾಟ್ರಿಸ್ಟ್ ಕೌನ್ಸಿಲಿಂಗು ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾರೆ ಮಾರ್ಕ್ಸ್ ಬರಲ್ಲ ಈ ಒಂದು ಚಿಕ್ಕ ವಿಷಯದಿಂದ ಆ ಮಗು ಜೀವನನೇ ಒಂಥರ ಇನ್ನು ಪೇಪರ್ ನೋಡಿದ್ರೆ ಸಾಕು ಭಯ ಆಗ್ಬಿಡುತ್ತೆ ಅನ್ನೋ ಮಾಡ್ಬಿಡ್ತಾರೆ ಸೊ ಆ ಥರ ಯೂಶ್ ನನಗೆ ಟೈಮಿಂಗ್ಸ್ ಅನ್ನೋದು ನಾನು ತುಂಬ ಪರ್ಟಿಕ್ಯುಲರ್ ಅಲ್ಲ ನಿಜ ಹೇಳಬೇಕು ಅಂದರೆ ಅವ್ರಿಗೆ ಯಾವಾಗ ದೇ ಫೀಲ್ ದ್ಯಾಟ್ ದೆ ಕೆನ್ ಫೋಕಸ್ ಒಬ್ಬೊಬ್ಬನು ಅಂತಾರೆ ಸರ್ ಬೆಳಗಿನ ಜಾವ ನನಗೆ ಅವ್ರು ಫೋನ್ ಮಾಡ್ತಾರೆ ಅಮ್ಮ ಕರಿತಾರೆ ಎಷ್ಟೇ ಓದ್ತಾಯಿದ್ದೀನಿ ಅಂದ್ರೆ ಐದು ನಿಮಿಷ ಬಂದ್ಬಿಡು ಅಂತ ಹೇಳ್ತಾರೆ ನನಗೆ ಹಾಗಾಗಿ ನಾನು ರಾತ್ರಿ ಹೊತ್ತು ಓದೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸರ್ ನಂಗೆ ಅಂದರೆ ಭಾಳ ಆರಾಮರಾಮ್ ಹೌದು ಮಾಡಿ ನಿಮಗೆ ಹೆಂಗೆ ಬೇಕೋ ಮಾಡಿ ಯಾಕೆಂದರೆ ನೀವು ಕಲ್ತ್ಕೋಬೇಕು ನಿಮಗೆ ಹಿಂಗೆ ಆರಾಮಾಗತ್ತೆ ಹಂಗೆ ಮಾಡ್ಕೊಳ್ಳಿ ಅಂತ ಸೊ ಟೈಮಿಂಗ್ಸ್ ಆರ್ ನಾಟ್ ವೆರಿ ಪರ್ಟಿಕ್ಯುಲರ್ ತಿಂಡಿ ಊಟ ತುಂಬ ಜಾಸ್ತಿ ತಿಂದರೆ ನಿದ್ದೆ ಎಳಿಯತ್ತೆ ತುಂಬ ಕಡಿಮೆ ತಿಂದರೆ ಹಶ್ವದಿಂದ ನಮಗೆ ಫೋಕಸ್ ಮಾಡಲಿಕ್ಕಾಗಲ್ಲ ತುಂಬ ಜನಕ್ಕೆ ಅರ್ಥ ಆಗಲ್ಲ ಹಶ್ವಾಗ್ತಾ ಇರತ್ತೆ ಬಟ್ ಆ ಒಂದು ಟೆನ್ಷನ್ನು ಆ ಒಂದು ಒಂಥರ ಆ ಆಂಗ್ಸೈಟಿಗೋಸ್ಕರ ಏನು ಮಾಡ್ತಾರೆ ಹೊಟ್ಟೆ ಹಶ್ವು ಅಲ್ಲ ಇದು ಟೆನ್ಷನ್ ಇರ್ಬೋದು ಇಲ್ಲ ಇಲ್ಲ ಅದನ್ನು ಓದಿ ಮುಗಿಸ್ಬಿಡ್ಬೇಕು ಅಂತಾರೆ ಸೊ ನಿಮ್ಮ ದೇಹ ಏನು ಮಾಡುತ್ತೆ ನೀವು ಊಟ ಹಾಕ್ತಾಯಿಲ್ಲ ಇದು ಬರೀ ಡಯಬಿಟಿಕ್ಸ್ ಒಬ್ರಿಗೆ ಅಲ್ಲ ನಾರ್ಮಲ್ ಆಗಿರೋರಿಗೂ ಅಷ್ಟೇ ಇದು ಆಗುತ್ತೆ ಅಫ್ಕೋರ್ಸ್ ಮೆಡಿಕಲ್ ಎಕ್ಸ್ಪರ್ಟ್ಸ್ ಯು ಕೆನ್ ಆಲ್ಸೋ ಆಸ್ಕ್ ದೇಹಕ್ಕೆ ನಾವು ಊಟ ಹಾಕಿಲ್ದಾಗ ಏನಾಗುತ್ತೆ ನಮ್ಮ ದೇಹ ನಮ್ಮ ದೇಹದಲ್ಲಿ ಏನಿದೆಯೋ ಅದನ್ನು ಶುಗರಿಗೆ ಕನ್ವರ್ಟ್ ಮಾಡ್ಕೊಳುತ್ತೆ ಅದನ್ನ ಮಾಡ್ಕೊಂಡಾಗ ಕಾಟಿಸಾಲ್ ಲೆವೆಲ್ಸು ಜಾಸ್ತಿ ಆಗುತ್ತೆ ಇದು ಸ್ಟ್ರೆಸ್ ಹಾರ್ಮೋನು ಸೊ ನಮಗೆ ಗೊತ್ತಾಗದಿರಂಗೆ ನಾವು ಸ್ಟ್ರೆಸ್ ಆಗಬಾರ್ದು ಅಂತ ನಾನು ಓದೋಣ ಅಂತ ಹೋಗ್ಬಿಟ್ಟು ನಮಗೆ ಗೊತ್ತಾಗ್ದಂಗೆ ನಾವು ಸ್ಟ್ರೆಸ್ ಮಾಡ್ಕೊತಾ ಇರ್ತೀವಿ ಸೊ ಹಾಗಾಗಿ ಚನ್ನಾಗಿ ತಿನ್ಬೇಕು ಜಾಸ್ತಿ ಅಲ್ಲ ಬಟ್ ರಿಕ್ವೈರ್ ಕ್ವಾಂಟಿಟಿ ಕಾಲ್ ಯಾವುದೋ ಒಂದು ಓಕೆ ಓಕೆ ಮತ್ತೊಬ್ಬರು ಕಾಲ್ ರೆಡಿ ಇದ್ದಾರೆ ಬಾಗಲಕೋಟೆಯಿಂದ ಪ್ರವೀಣ್ ಅವರು ಕರೆ ಮಾಡಿದ್ದಾರೆ ಸರ್ ನಮಸ್ತೆ हेलो ಮ್ಯಾಮ್ ಆ ಪ್ರವೀಣ್ ಅವರೇ ಆದರ್ಶ ಸರ್ ಇದ್ದಾರೆ ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ನಮಸ್ಕಾರ ಪ್ರವೀಣ್ ಅವರೇ ನಮಸ್ಕಾರ ಸರ್ ನಾನು ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ ಸರ್ ನಾವು ಥ್ಯಾಂಕ್ ಯು ಪ್ರವೀಣ್ ಅವರೇ ಸರ್ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಗೆ ಹೋಗ್ತಾ ಇರೋದು ಓ ಎಕ್ಸಲೆಂಟ್ ಕ್ವೆಶ್ಚನ್ ಹೇಳಿ ಸರ್ ನಾವು ಓದ್ತಿರ್ಬೇಕಾರೆ ಬೇರೆ ಬೇರೆ ಥಾಟ್ಸ್ ಗಳು ಎಲ್ಲಾ ಬರ್ತಾವೆ ಅದನ್ನ ಓತ್ತಂ ಮಾಡ್ಕೊಂಡು ಓದತ್ತಲೇ ಟೈಮ್ ಏ ಒಂದು 2 3 ಅವರ್ಸ್ ಬರುತ್ತೆ ಹೌದು ನಾವು ಸೋಷಿಯಲ್ ಆನಿಮಲ್ಸ್ ಅಂತ ಹೇಳ್ತೀವಿ ನಾವು ಮನುಷ್ಯರಲ್ವಾ ನಾವು ತುಂಬ ಸ್ಮಾರ್ಟ್ ಇದೀವಿ ನಾವು ಥಾಟ್ಸ್ ಬರ್ದೇ ಇರಕ್ಕೆ ಏನ್ ಮಾಡೋಕ್ಕಾಗತ್ತೆ ಅಂತ ಮಾಡೋಕ್ಕಾಗಲ್ಲ ಓಕೆ ಸೊ ಒಂದು ಫಸ್ಟ್ ಆಫ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಪ್ರವೀಣ್ ಅವರೇ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ಯು ಆರ್ ಅಂಡರ್ ಅ ಲಾಟ್ ಆಫ್ ಸ್ಟ್ರೆಸ್ ಅಂತ ನಾನು ನಿಮಗೆ ಸ್ಟ್ರೆಸ್ ಆಗಲಿ ಅಂತ ಹೇಳ್ತಾ ಇಲ್ಲ ಸಾವಿರ ಜನದಲ್ಲಿ ಒಂದ್ ಒಬ್ಬ ಗೆಲ್ಲದ್ ಹೆಂಗಿದೆ ಒಂದು ಲಕ್ಷ ಜನದಲ್ಲಿ ಒಬ್ಬ ಗೆಲ್ಲದ ಹೆಂಗಿದೆ ಆ ಒಂದು ಲಕ್ಷದಲ್ಲಿ ನೀವು ಒಬ್ಬರು ಆಗ್ಬೇಕು ಅಂತ ಇರ್ಬೇಕಾದಾಗ ಅದಕ್ಕೆ ಬಹಳಷ್ಟು ಪ್ರಯತ್ನ ಬಹಳಷ್ಟು ನಿಮ್ಮ ಮನಸ್ಸಾಕ್ಷಿಗೆ ನೀವು ನಾನು ಇದು ಮಾಡ್ಲೇಬೇಕು ಅಂತ ಅನ್ಕೊಂಡಿನಪ್ಪ ಇದು ನಾನು ಮಾಡ್ಲಿಲ್ಲ ಅಂತಂದ್ರೆ ಹೆಂಗೆ ಅಂತ ನಿಮ್ಮಲ್ಲೇ ಒಂದು ಚುಚ್ಚಕ್ ಶುರುವಾದಾಗ ನಿಮಗೆ ಒಂದು ಹಂತಕ್ಕೆ ನೆಗೆಟಿವ್ ಥಾಟ್ಸ್ ಕಡಿಮೆ ಆಗುತ್ತೆ ಒಂದು ಎರಡನೇದು ನಿಮಗೆ ಯಾವುದು ಜಾಸ್ತಿ ನೆಗೆಟಿವ್ ಥಾಟ್ಸ್ ನಿಮಗೆ ತುಂಬಾ ಕಾಡ್ತಾ ಇದೆ ಅಂತ ಇದೆಯಲ್ಲ ಅದನ್ನ ನೀವು ಅವಾಗ ಅವಾಗ ಬರ್ಕೋಬೇಕು ಪೇಪರಲ್ಲಿ ಬರ್ಕೊಂಡಾದ್ಮೇಲೆ ಏನಕ್ಕೆ ಇದಕ್ಕೂ ನನಗೂ ಇವಾಗ ಏನ್ ಸಂಬಂಧ ಇದೆ ನೀವು ಬೇಕಾದ್ರೆ ಓದಕ್ಕಿಂತ ಮುಂಚೆನೆ ಒಂದು ಹತ್ತು ನಿಮಿಷ ಆ ಪೇಪರ್ ನೋಡ್ಬಿಟ್ಟು ಅದ್ರ ಬಗ್ಗೆ ಏನೇನ್ ಯೋಚನೆ ಮಾಡ್ಬೇಕು ಅಂತ ಯೋಚನೆ ಮಾಡಿ ಅದೇನು ನಿಮಗ್ ಕಾಡ್ತಾ ಇದೆ ಅದು ನನ್ನ ಕೈಯಲ್ಲಿ ಇದೆಯೋ ಇಲ್ವೋ ಇದ್ರೆ ನನಗೆ ಆಗಲೇ ಉತ್ತರ ಗೊತ್ತು ಆ ಥಾಟ್ ಒಂದು ತೆಗೆಯಾಕೆ ನನ್ನ ಕೈಯ್ಯಲ್ಲಿ ಇಲ್ಲ ಅಂತಂದ್ರೆ ಇದ್ರ ಬಗ್ಗೆ ಯೋಚನೆ ಮಾಡಿ ಏನು ಉಪಯೋಗ ಅನ್ನೋದನ್ನ ನೀವು ಅಳವಡಿಸಿಕೊಂಡ್ರಿ ಅಭ್ಯಾಸನ ಓದಕ್ಕಿಂತ ಮುಂಚೆ ಹತ್ತು ನಿಮಿಷ ನೀವು ಬರೀ ಬರ್ದಿರೋದನ್ನ ನೋಡ್ಕೊಂಡ್ರೆ ಸಾಕು ನಿಮಗೆ ಥಾಟ್ಸ್ ಜಾಸ್ತಿ ನಿಮಗೆ ಇದು ಮಾಡಲ್ಲ ಧನ್ಯವಾದಗಳು ಪ್ರವೀಣ್ ಕರೆ ಬಹಳ ಒಳ್ಳೆ ಪಾಯಿಂಟ್ ಅಂದ್ರೆ ಏನಿದೆ ಅದನ್ನ ಅಷ್ಟೇ ಮಾಡಬಹುದು ಇವಾಗ ಓದೋದು ಅಷ್ಟೇ ವಿದ್ಯಾರ್ಥಿಗಳು ಅಷ್ಟೇನೆ ನಮ್ಮ ಕೈಯಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅಷ್ಟಂತೂ ಓದ್ಲೇಬೇಕು ಹೌದು ಇಲ್ಲಿ ಪರಿಶ್ರಮ ಅಂತ ಹಾಕಿದ್ರೆ ಫಲ ಇದ್ದೇ ಇದೆ ಹಾಕ್ಬೇಕು ಅನ್ನೋದೇ ಪಾಯಿಂಟ್ ಹೌದು ಆಮೇಲೆ ಇನ್ನೊಂದೇನು ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಉದಾಹರಣೆಗೆ ಯಾವುದೋ ಒಂದು ಹುಡುಗಿ ಬಗ್ಗೆ ಯೋಚನೆ ಯಾಕೆಂದರೆ ಈ ಈ ವಯಸ್ಸಿನ ಮಕ್ಕಳೆಲ್ಲರೂ ನನಗೆ ಹೇಳದೆ ಸರ್ ನಾನು ಓದಬೇಕಾದಾಗ ನಾನು ಅವಳನ್ನು ಇಷ್ಟಪಟ್ಟಿದ್ದೆ ಸರ್ ನನಗೆ ಅವಳೇ ಯೋಚನೆ ಬರುತ್ತೆ ಇವಾಗ ಅವಳು ನೀವು ಹೋಗ್ಬಿಟ್ಟು ಆ ಹುಡುಗಿಗೆ ನೀವು ಹೋಗ್ಬಿಟ್ಟು ಫೋರ್ಸ್ ಮಾಡ್ಬಿಟ್ಟು ನೀನು ನನ್ನೊಂದು ಪ್ರೀತು ಅಂತ ಹೇಳೋಕ್ಕಾಗಲ್ಲ ಒಂದು ಇದಕ್ಕಿಂತ ಮುಂಚೆ ಫಂಡಮೆಂಟಲ್ ಮಿಸ್ಟೇಕ್ ಮಾಡೋದು ಏನು ಅಂದರೆ ಇವತ್ತಿನ ಕಾಲದ ನಮ್ಮ ಹುಡುಗರು ಯಾರನ್ನೋ ನೋಡ್ಬಿಟ್ಟು ಕ್ಲಾಸಲ್ಲಿ ಇಷ್ಟಪಟ್ಬಿಟ್ರೆ ಸರ್ ನಾನು ಅವಳು ಲವರು ಸರ್ ಅಂತಾರೆ ಅವಳ ಹತ್ರ ಮಾತಾಡಲ್ಲ ಲವ್ವನ್ನ ಮೀನಿಂಗೇ ಗೊತ್ತಿರೋಲ್ಲ ಅದಕ್ಕೆ ಎಷ್ಟೋ ಜನ ಕೇಳ್ತಾ ಇರ್ತೀನಿ ಲವ್ ಬೇರೆ ಇನ್ಫ್ಯಾಕ್ಚುಯೇಷನ್ ಬೇರೆ ಇನ್ಫ್ಯಾಕ್ಚುಯೇಷನ್ ಅಂದರೆ ಒಂದು ಕ್ರಷು ನನಗೂ ಭಾಳ ಜನ ಆ್ಯಕ್ಟ್ರೆಸಸ್ ನೋಡಿದಾಗ ಹಾಂ ಏನು ಚೆನ್ನಾಗಿದ್ದಾಳಪ್ಪ ಅಂತ ಅನ್ಸುತ್ತೆ ಓ ಅವಳು ನನ್ನ ಲವರೋ ಅವಳು ನನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡ್ರೆ ಅದು ಹುಚ್ಚತಾನ ನನಗೆ ಸೊ ಏನು ಮಾಡ್ತಾರೆ ಹುಡುಗಿ ಹತ್ರ ಮಾತಾಡಿರಲ್ಲ ಆ ಹುಡುಗಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಓದಬೇಕಾದಾಗ ಒಂದು ಉದಾಹರಣೆ ಕೊಡ್ತಾರೆ ನಿಮಗೆ ಬಟ್ ದ ಟೆಕ್ನಿಕ್ ಇಸ್ ದ ಸೇಮ್ ಅಂತ ಓಕೆ ಅದೇನು ಮಾಡ್ತಾರೆ ಓದ್ಬೇಕಾದಾಗ ಯೋಚನೆ ಮಾಡಿಕೊಂಡು ಇವಳು ನನಗೆ ಸಿಕ್ಕಿಲ್ಲ ಇವ್ಳು ನನ್ನ ಮಾತಾಡ್ಸಲ್ಲ ನನಗೆ ಫೋನೇ ಮಾಡಲ್ಲ ನೀವು ಫೋನ್ ಮಾಡಿ ಮಾತಾಡಿದ್ರೆ ಫಸ್ಟ್ ಅಂದರೆ ಇಲ್ಲ ಸರ್ ಮತ್ತೆ ಹಿಂಗೆ ಅದು ಹಿಂಗೆ ಅವಳಾಗೋಳೇ ಫೋನ್ ಮಾಡ್ತಾಳೆ ನಿನಗೆ ನಿಮ್ಗೆ ಏನಾರು ಟೆಲಿಪತಿ ಇದೆಯಾ ಅನ್ನಂಗೆ ಸೊ ಅದು ನಮ್ಮ ಇಲ್ಲ ಆಮೇಲೆ ಅಕಸ್ಮಾತ್ ನಮ್ಮ ಕೈಯಲ್ಲಿ ಇದೆ ಅಂತ ನಾವು ಅನ್ಕೊಂಡ್ರೂನು ಯು ಕ್ಯಾನ್ ಗೋ ಅಂಡ್ ಅಪ್ರೋಚ್ ಅ ಗರ್ಲ್ ಆ್ಯಂಡ್ ದಟ್ ಐ ಲೈಕ್ ಯು ನನ್ ಕಂಡ್ರೆ ಇಷ್ಟ ಅಂತ ಇಲ್ಲ ಇಲ್ಲ ನನಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಮೇಲೆ ನೀವು ಫೋರ್ಸ್ ಮಾಡೋಕ್ಕಾಗಲ್ಲ ದಟ್ ಇಸ್ ವೆರಿ ಬ್ಯಾಡ್ ಅಂಡ್ ದಟ್ ಇಸ್ ಇಲೀಗಲ್ ಆಲ್ಸೋ ನೀವು ಲೆಕ್ಕಾಕ್ರೆ ಸ್ಟಾಕಿಂಗ್ ಅಂತ ಹೇಳ್ತಾರೆ ಯು ಎಸ್ ಎಲ್ ಅಮೆರಿಕ ವೆಸ್ಟರ್ನ್ ಕಡೆ ಎಲ್ಲ ನೀವು ಸ್ಟಾಕ್ ಮಾಡಿದ್ರೆ ಯಾರಾದರೂ ಒಬ್ಬರು ಹುಡುಗಿನ ಬೆನ್ನತ್ತಿದ್ರೆ ಅದೇ ಇಟ್ ಇಸ್ ಅ ಪನಿಷಬಲ್ ಅಫೆನ್ಸ್ ಸೊ ಅದು ನನ್ನ ಕೈಯಲ್ಲಿ ಇಲ್ಲ ಅದು ನನ್ನ ಕೈಯಲ್ಲಿ ಇದೆ ಅಂತ ಅಂದ್ಕೊಂಡು ನಾನು ಅವ್ರು ಹಿಂದೆ ಬೀಳ್ತೀನಿ ಅಂತಂದ್ರೆ ಅದು ತಪ್ಪಾಗುತ್ತೆ ಈ ಕಡೆ ನಾನು ಅವ್ರು ನನ್ನ ಕೈಯಲ್ಲಿ ಇಲ್ಲ ಅಂತ ಮರ್ತ್ಬಟ್ರೆ ಅದು ಒಂದು ಲೆಕ್ಕದಲ್ಲಿ ನೆಮ್ಮದಿ ಬರುತ್ತೆ ಇವ್ರು ಏನು ಮಾಡಲ್ಲ ಎರಡೂ ಮಾಡಲ್ಲ ಈ ಅಡಗೋಡೆ ಮೇಲೆ ದೀಪ ಇಟ್ಟಂಗೆ ಈ ಕಡೆ ನಾನು ಒಂದ್ ಸ್ವಲ್ಪ ಒಳ್ಳೆ ಪ್ರೆಶರ್ ಹಾಕ ಇಷ್ಟಪಡ್ಬೋದು ಪ್ರಯತ್ನ ಮಾಡೋಣ ಈ ಒಂದು ಪ್ಲಾನಿಂಗ್ ಅಲ್ಲಿ ಎರಡು ದಿವಸ ಕಳೆದಿರ್ತಾರೆ ಎಕ್ಸಾಮ್ ಬಂದ್ಬಿಟ್ರೆ ನಿಜ ಸರ್ ಇವಾಗ ನೀವ್ ಹೇಳಿದ್ ಮೊಬೈಲ್ ತರೇಟಿ ಬೈಕ್ ಕೊಡಿಸ್ತಾರ ಬಹಳ ಒಳ್ಳೆ ಪಾಯಿಂಟ್ ನಮ್ಗೆ ಏನಾದ್ರೂ ಇವಾಗ ಯಾರು ಕಾಯ್ತಾ ಇಲ್ಲ ಅಂತಾನೆ ಬೇಕಾದ ಬಗ್ಗೆ ನಾವು ಮಾತಾಡ್ಬೋದು ನೋಡಿ ಇನ್ನೊಂದೇನ್ ಮಕ್ಕಳು ಬಾಳು ಅಂತಂದ್ರೆ ನಾನು ಬಾಳ ನೋಡಿದೀನಿ ತಂದೆ ತಾಯಂದ್ರು ನಾನು ಬ್ಲೇಮ್ ಮಾಡ್ತೀನಿ ನೀನು ನೈಂಟಿ ಪರ್ಸೆಂಟ್ ಮಾರ್ಕ್ಸ್ ತಗಿಬಿಡು ನಾನು ನಿನಗೆ ಬೈಕ್ ಕೊಡಿಸ್ತೀನಿ ನೀನು ನೈಂಟಿ ಮಾರ್ಕ್ ಪರ್ಸೆಂಟ್ ಮಾರ್ಕ್ಸ್ ತೆಗಿ ನಾನು ಈ ಥರ ಒಳ್ಳೆಯ ಮೊಬೈಲ್ ಕೊಡಿಸ್ತೀನಿ ಇವ್ರೇನು ಮಾಡ್ತಾರೆ ಪರೀಕ್ಷೆ ಮುಂಜೆ ಕೂತ್ಕೊಂಡು ಇನ್ನು ಪರೀಕ್ಷೆ ಆಗಿರಲ್ಲ ಆಗಲೇ ಆ ಮೊಬೈಲ್ ಬಂದರೆ ಅದಕ್ಕೆ ಆ ಗೇಮ್ ಹಾಕ್ಕೊಂಡು ಈ ಥರ ಆಡ್ಬೋದಲ್ವ ನಾನು ಟೂರ್ನಮೆಂಟಲ್ಲಿ ಆಡ್ಬೋದಲ್ವ ನಾನು ಪಬ್ಜಿ ಆಡ್ಬೋದಲ್ವ ಅಥವಾ ಬೈಕ್ ಕೊಡಿಸಿದ ನಾನು ಅಲ್ಲಿ ಸುತ್ತಬೋದಲ್ವಾ ಇಲ್ಲಿ ಓಕೆ ಅಂದರೆ ಇನ್ನು ಕೈಯಲ್ಲಿ ಬಂದಿ ಹಕ್ಕಿ ಕೈಗೆ ಬಂದಿಲ್ಲ ಅಂತ ಇರ್ಬೇಕಾದಾಗ ಗೂಡಲ್ಲಿ ಹತ್ತಕ್ಕಿದೆ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಎಲ್ಲಿ ನಮಗೆ ಕನ್ಸ ಕನ್ಸಂಟ್ರೇಷನ್ ಬರುತ್ತೆ ಇನ್ನೆಲ್ಲಿ ಫೋಕಸ್ ಬರುತ್ತೆ ನಾನು ಫಸ್ಟ್ ಚೆನ್ನಾಗಿ ಮಾಡ್ತೀನಿ ಅವಾಗ ಇದಕ್ಕೆ ಉತ್ತರಾನೋ ಏನು ಅಂತಂದ್ರೆ ನಾನು ಚೆನ್ನಾಗಿ ಮಾಡ್ತೀನಿ ನಾನಿವಾಗ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಪಲ್ಸರ್ ಕೇಳಿದ್ದೆ ಅಂದ್ಕೊಳ್ಳಿ ತಂದೆ ತಾಯಿ ಹತ್ರ ಅವ್ರು ಕೊಡಿಸ್ತೀನಿ ಅಂತ ಹೇಳ್ತಾರೆ ನೀನು ನೈಂಟಿ ಪರ್ಸೆಂಟ್ ತೆಗೆ ನಾನು ನೈಂಟಿ ಫೈವ್ ತೆಗಿತೀನಿ ನೈಂಟಿ ಫೈವ್ ತೆಗ್ದುಬಿಟ್ಟು ಅದಕ್ಕಿಂತ ಇನ್ನೂ ಚೆನ್ನಾಗಿರೋ ಬೈಕ್ ಕೊಡಿಸ್ಕೋತೀನಿ ಅಂತ ನೀವು ಆ ಆ ಕ್ಷಣದಲ್ಲಿ ನೀವು ಹಂಗೆ ಪ್ರೋಗ್ರಾಮ್ ಮಾಡ್ಕೊಂಡ್ರೆ ಈ ಕಡೆ ಫೋಕಸ್ ಮಾಡ್ಲಿಕ್ಕೂ ಆಗುತ್ತೆ ಆ ಇಂದ ಬೆಲ್ಲಿ ಒಂಥರ ಆ ಬೆಂಕಿ ನನಗೆ ಹೋಟೆಲ್ ಬೆಂಕಿ ಇದೆ ನಾನು ಮಾಡಬೇಕು ಅಂತ ಛಲ ಬರುತ್ತಲ್ಲ ಆ ಛಲಾನೂ ಬರುತ್ತೆ ಫೋಕಸ್ ಮಾಡಲಿಕ್ಕೂ ಆಗುತ್ತೆ ಸೊ ಆ ಟೈಮಲ್ಲಿ ಹಂಗ್ ಮಾಡ್ಕೋಬೇಕು ಖಂಡಿತ ಸರ್ ನಿಜವಾದ ಪಾಯಿಂಟ್ ಮತ್ತೊಬ್ಬರು ಕಾಲೇಜ್ ರೆಡಿ ಇದ್ದಾರೆ ಚಿತ್ರದುರ್ಗದಿಂದ ಅರ್ಚನ ಅವ್ರು ಕರೆ ಮಾಡಿದ್ದಾರೆ ಮೇಡಮ್ ನಮಸ್ತೆ ಮೇಡಮ್ ನಿಮ್ ಪ್ರಶ್ನೆ ಏನಿದೆ ಕೇಳಿ ಮೇಡಮ್ ನಮ್ಮ ಮಗಳು ರಾತ್ರಿ ಎಲ್ಲ ಕುತ್ಕೊಂಡು ಓದ್ತಾಳೆ ಮೇಡಮ್ ಆದ್ರೂ ಬೆಳಿಗ್ಗೆ ಇಲ್ಲಿ ಒಂಥರ ಮತ್ತೆ ಓದ್ತೇಮ್ಮ ಅಂತ ಹೇಳ್ತಾಳೆ ಮೇಡಮ್ ಅಲ್ಲ ರಾತ್ರಿ ಎಲ್ಲ ಓದ್ತಾರೆ ಆಮೇಲೆ ಮರ್ತ ಹೋಗುತ್ತೆ ಇಲ್ಲಿ ನನಗೆ ಅದು ನೆನಪೇ ಇರೋದಿಲ್ಲ ಅಂತ ಹೇಳ್ತಾರೆ ಸರ್ ಅದು ಬೇರೆ ಅವ್ರ ಟೆನ್ಷನ್ ಜಾಸ್ತಿ ಮಾಡ್ಕೊಂಡು ಹಾ ಹಂಗಂದ್ರೆ ಎರಡು ತೊಂದರೆ ಆಗ್ತದೆ ಇಲ್ಲಿ ಒಂದು ಅವರಿಗೆ ರಾತ್ರಿ ಓದೋದು ಸರಿ ಹೋಗ್ತಿಲ್ಲ ಆಮೇಲೆ ನೀವು ರಾತ್ರಿ ಓದ್ಲಿಕ್ಕೆ ಅಂತ ಕಾಫಿ ಏನಾದ್ರು ಕೊಟ್ಟಿ ಅಭ್ಯಾಸ ಮಾಡ್ತಾ ಇದೀರಾ ನೀವು ಕಾಫಿ ಕೊಟ್ಟಾಗ ಏನಾಗುತ್ತೆ ನೀವು ಆರ್ಟಿಫಿಷಿಯಲ್ ಆಗಿ ಒಂಥರ ಒಬ್ಬ ಮನುಷ್ಯನ ಇಷ್ಟಾನೋ ಕಷ್ಟಾನೋ ಬೇಕು ಅಂತ ಎದ್ದಿರಂಗ್ ಮಾಡಂಗೆ ರಾತ್ರಿ ಹೊತ್ತು ಕಾಫಿ ಕೊಟ್ಟಾಗ ಅಭ್ಯಾಸ ಅದು ಇಲ್ಲ ಸರ್ ಆ ತರ ಇಲ್ಲ ಅವ್ರೇನ್ ಕೇಳೋದಿಲ್ಲ ನಾನೇ ಮಾಡ್ಕೊಡ್ತೀನಿ ಸರ್ ವರ್ಕ್ ಬಹಳ ಇರುತ್ತೆ ಸರಿಯಾಗಿ ಅದಕ್ಕೆ ಹೇಳ್ತಿರೋದು ನೀವು ಎರಡು ದಿವಸ ಬೇಕಾದ್ರೆ ಕಾಫಿ ಕೊಡೋದು ನಿಲ್ಸಿ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಅಥವಾ ಹತ್ತುವರೆಗೆ ಮಲ್ಕೊಂಡ್ಬಿಡ್ತಾಳೆ ನಿಮಗಳು ಅಂದ್ರೆ ಏನು ರಾತ್ರಿ ಹೊತ್ತು ಅವ್ರಿಗೆ ಓದಕ್ಕೆ ಅವ್ರ ಮನಸ್ಥಿತಿ ಸರಿ ಹೋಗ್ತಿಲ್ಲ ಅವ್ರಿಗೆ ಅದು ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಅದ್ರ ಬದಲು ಬೆಳಗ್ಗೆ ಹೊತ್ತು ಬೇಗ ಎಬ್ಬರಿಸಿ ಅಷ್ಟು ಬೇಗ ಬೇಡ ಅವರಿಗೆ ಆರಾಮಾಗಿ ಫ್ರೆಶ್ನೆಸ್ ಎದ್ದಾಗುವಂತರ ಫ್ರೆಶ್ನೆಸ್ ಯಾವಾಗಿದೆ ಅಂತ ಇರ್ತದೆ ಆ ಟೈಮ್ಗೆ ಎಬ್ಬರಿಸಿ ಎದ್ಬಿಟ್ಟು ಅವಾಗ ಬೇಕಾದ್ರೆ ಕಾಫಿ ಕೊಟ್ಬಿಟ್ಟು ಅವಾಗ ಓದ್ಲಿಕ್ಕೆ ಹೇಳಿ ಆಮೇಲೆ ಬೆಳಿಗ್ಗೆ ಹೊತ್ತು ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ ನಾವು ಮಲ್ಕೊಂಡು ಎದ್ದಾಗ ನಮ್ಮ ಮನಸ್ಥಿತಿ ಹೆಂಗಿರತ್ತೆ ತೀಟಾ ಸ್ಟೇಜ್ ಅಂತ ಹೇಳ್ತೀವಿ ಇದು ವೈಜ್ಞಾನಿಕ ಇದರಲ್ಲೂ ಪ್ರೂವ್ ಆಗಿರೋದು ಇದು ಸುಮ್ನೆ ಯಾರೋ ಒಂದು ಊಹಿಸ್ಕೊಂಡು ಹೇಳಿರೋದಲ್ಲ ಬೆಳಗ್ಗೆ ನಾವು ಬಿಟ್ಟಾಗ ಎದ್ದಾಗ ಆ ಒಂದು ತೀಟಾ ಸ್ಟೇಜ್ ಅಂತ ಅದು ಲರ್ನಿಂಗಿಗೆ ಬಹಳ ಒಳ್ಳೇದು ಆಯ್ತಾ ಸೊ ಬೆಳಗ್ಗೆ ಎದ್ದಾಗ ನೀವು ಅದೇ ಕಾಫಿ ಕೊಟ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಯಾರು ಸ್ವಲ್ಪ ಡಿಸ್ಟರ್ಬ್ ಮಾಡಿದೆ ಓದ್ತಾ ಓದ್ತಾ ಕಲಿತಾ ಕಲಿತಾ ಬರೀಲಿಕ್ಕೆ ಹೇಳಿ ಇದು ಒಂದು ಕಡೆ ಇದು ಅವ್ರು ಮಾಡಬೇಕಾಗಿರೋ ಕೆಲಸ